ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಪೇಪರ್ ಟು ಟಿ ಇ ಟಿ ಟ್ವೆಂಟಿ ಟು ಏಯ್ಟ್ ಈ ದಿನ ನಡೆದಂತಹ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಪೇಪರ್ ಟು ಮ್ಯಾಥಮೆಟಿಕ್ಸ್ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಬಾರೋಣ ಇಲ್ಲಿ ನಾನು ಫೋಕಸ್ ಮಾಡ್ತಾ ಇರೋದು ಜಸ್ಟ್ ಆನ್ಸರ್ ಮಾಡ್ತಾ ಹೋಗ್ತೀನಿ ನಾವು ಇನ್ ಡೀಟೇಲಾಗಿ ಹೇಗೆ ನೋಡ್ಕೊಳ್ಳೋದು ಅದನ್ನು ಮುಂದೆ ನೋಡೋಣ ಆಯಿತಾ ಹೇಗೆ ಸಾಲ್ವ್ ಮಾಡೋದು ಹೇಗೆ ಕಲ್ತ್ಕೊಳ್ಳೋದು ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳೋಣ ಈಗ ನಾನು ಮಾಡ್ತಿರೋಂಥ ವೀಡಿಯೋ ಇದು ಆನ್ಸರ್ ನಿಮಗೆ ಒಂದು ಸ್ಯಾಟಿಸ್ಫೈ ಸಿಗುತ್ತೆ ಹೀಗೆ ಅಂಥೇಳಿ ಒಂದು ಐಡಿಯಾ ಸಿಗುತ್ತೆ ಅಂಥೇಳಿ ನಾನು ಮಾಡ್ತಾ ಇರೋದು ಓಕೆ ಫೋರ್ ಸೈನ್ ಎ ಮೈನಸ್ ಇದು ಏನು ಮಾಡಬೇಕಂತಂದರೆ ಫೋರ್ ಟ್ಯಾನ್ ಎ ಇದೆಯಲ್ಲ ಟ್ಯಾನ್ ಎ ಇದಿದ್ದೇನಾಗುತ್ತೆ ಸೈನ್ ಎ ಬೈ ಕಾಸ್ ಎ ಆಗುತ್ತಾ ಹಾಗಿದ್ರೆ ವಿಚ್ ಈಸ್ ಈಕ್ವಲ್ ಟು ತ್ರೀ ಅಲ್ವಾ ಹಾಗಿದ್ರೆ ಏನಾಯ್ತದು ಸ ಫೋರ್ ಸೈನ್ ಎ ಈಸ್ ಈಕ್ವಲ್ ಟು ಏನಾಯಿತು ತ್ರೀ ಕಾಸ್ ಎ ಆಯಿತು ಸರಿನಾ ಹಾಗಿದ್ರೆ ಈಗ ಜಸ್ಟ್ ನಾವು ರೀಪ್ಲೇಸ್ ಮಾಡ್ಕೊಂಬಿಟ್ರೆ ಆಯಿತು ತ್ರೀ ಕಾಸ್ ಎ ಮೈನಸ್ ಕಾಝೆ ಅಂದರೆ ಟೂ ಕಾಝೆ ಬಂತು ನಂತರ ತ್ರೀ ಕಾಝ್ ಎ ಪ್ಲಸ್ ಕಾಝೆ ಅಂದರೆ ಫೋರ್ ಕಾಝ ಎ ಆಯಿತು ಅಲ್ಲಿಗೆ ಏನಾಯ್ತು ಒನ್ ಜಾ ಟೂ ಝ ಹಾಗಿದ್ರೆ ಆನ್ಸರ್ ಏನೋ ಒನ್ ಬೈ ಟು ನಂತರ ನೋಡಬಹುದು ಒನ್ ಬೈ ಟು ಅಂತ ಅಂದರೆ ಅದೇನಾಗುತ್ತೆ ಥರ್ಟಿ ಡಿಗ್ರಿ ಆಗುತ್ತೆ ಇದು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಅವರಡನ್ನ ಪ್ಲಸ್ ಮಾಡಿದ್ರೆ ನೈಂಟಿ ಡಿಗ್ರಿ ಹಾಗೆ ಈ ಒಂದು ಕ್ವಶನ್ ಜಸ್ಟನೆ ಡಿಸ್ಟೆನ್ಸ್ ಫಾರ್ಮುಲಾ ಥರದ್ದು ನೀವು ಯೂಸ್ ಮಾಡ್ತಿರಲ್ಲ ಅದೇನೆ ಆನ್ಸರ್ ಈಸ್ ಮೈನಸ್ ಒನ್ ಓಕೆ ನೀವು ಮುಂದೆ ನೋಡಬಹುದು ಈ ಒಂದು ಪ್ರಶ್ನೆಗೆ ಮೈನಸ್ ತ್ರೀ ಬೈ ಸೆವೆನ್ ಇಸ್ ದ ಆನ್ಸರ್ ಆ್ಯಕ್ಚುಲಿ ನೀವು ಶ್ರೀಧರಾಸ್ ಮೆಥೆಡ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ಇಮ್ಯಾಜಿನರಿ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಆ ಮೆಥಡಲ್ಲಿ ಮಾಡೋದು ತಪ್ಪಾಗುತ್ತೆ ಗೊತ್ತಿರಲಿ ಈ ಕ್ವಾಟಿಟಿಕ್ ಇಕ್ವೇಷನ್ ಇದಕ್ಕೆ ಸರಿಯಾದಂಥ ಉತ್ತರ ಫಸ್ಟ್ ಒನ್ ನನ್ ನಂತರ ಏರಿಯಾ ಆಫ್ ಸರ್ಕಲ್ ಆ್ಯಂಡ್ ದಿಸ್ ಈಸ್ ಟ್ವೆಂಟಿ ಫೈವ್ ಪೈ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಪೈ ಹೇಗೆ ಮಾಡಬೇಕು ಅನ್ನೋದಾದರೆ ನಾನು ನಿಮಗೆ ಬೇಕಾದರೆ ಬರೆದ್ಬಿಟ್ಟು ನಮ್ಮ ಟಿ ಇ ಟಿ ಡಿಸ್ಕಷನ್ ಗ್ರೂಪಲ್ಲಿ ಕಳಿಸ್ತೀನಿ ಇಫ್ ಯು ವಾಂಟ್ ಎಸ್ಪೆಷಲಿ ಬೇಕು ಅಂದರೆ ಮಾತ್ರ ಆದರೆ ಇಲ್ಲಿ ನಾನು ಜಸ್ಟ್ ಆನ್ಸರ್ ಕೀ ರೀತಿಲಿ ಕೊಡ್ತಾ ಇರೋದ್ರಿಂದ ನೋಡೋಣ ಮತ್ತೆ ವೆರಿಫೈ ಮಾಡ್ಕೋಬೋದು ಆ್ಯಕ್ಚುಲಿ ಒಂದು ಗ್ರೇಸ್ ಮಾಸ್ ಬರ್ಬೋದು ಅಂತಲೂ ನನ್ನ ಅಸಿ ಅನಿಸಿಕೆ ಇದೆ ಲೆಟ್ ಸಿ ಏನಾಗುತ್ತೆ ಅಂಥೇಳಿ ದ ಏರಿಯಾ ಆಫ್ ದ ಸರ್ಕಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ದ ಇದಕ್ಕೆ ಟ್ವೆಂಟಿ ಫೈ ಎಕ್ಸಾಕ್ಟ್ಲಿ ಇದು ಸಹಿತ ಫೋರ್ ಟೈಮ್ಸ್ ಅಂದರೆ ಡಬಲ್ ಆಗುತ್ತಲ್ವ ಪೈ ಆರ್ ಸ್ಕ್ವೇರ್ ಇದೇನಾಗುತ್ತೆ ಇದು ಡಬಲ್ ಆಗ್ತಿದೆ ಅಂತಂದರೆ ಅಲ್ಲಿಗೆ ಫೋರ್ ಟೈಮ್ಸ್ ಆಗುತ್ತೆ ಹಾಗೆ ಸಮ್ ಆಫ್ ಎನ್ ಟರ್ಮ್ಸ್ ಇದು ಟ್ವೆಂಟಿ ಏಯ್ಟ್ ಆಗುತ್ತೆ ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಎ ಈಸ್ ಈಕ್ವಲ್ ಟು ಫೋರ್ ಬರುತ್ತೆ ಡಿ ಈಸ್ ಈಕ್ವಲ್ ಟು ಟೆನ್ ಬರುತ್ತೆ ಹಾಗಾಗಿ ಅಲ್ಲಿಗೆ ನಾವು ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಮಾಡಿದ್ವಿ ಅಂತಂದರೆ ಫೋರ್ ಪ್ಲಸ್ ಆಫ್ ಎಸ್ ಫೈವ್ ಎಲ್ಲ ಕೇಳಿ ಫೈವ್ ಕೇಳಿರೋದು ಇಂಟು ಟೆನ್ ಆಯಿತು ಫೋರ್ ಪ್ಲಸ್ ಫೋರ್ ಇಂಟು ಟೆನ್ ಅಂತಂದರೆ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಈಸ್ ಟ್ವೆಂಟಿ ಏಯ್ಟ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಇದೆ ಎ ಪ್ಲಸ್ ಡಿ ಎ ಮೈನಸ್ ಡಿ ಆ ಥರ ಎಲ್ಲ ತೊಗೊಂಡು ಮಾಡ್ಬೋದು ಅಥವಾ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ಥರ ತಗೊಂಡು ಮಾಡ್ಬೋದು ಅಲ್ಲಿ ಎ ಪ್ಲಸ್ ತ್ರೀ ಡಿ ಏನಾಗಿರುತ್ತೆ ಒನ್ ಸಿಕ್ಸ್ಟಿ ಫೈ ಆಗಿರುತ್ತೆ ಅದರಲ್ಲಿ ನೀವು ಎ ಪ್ಲಸ್ ತ್ರೀ ಡಿ ಬಂದಿದ್ದ ಜಾಗದಲ್ಲಿ ಒನ್ ಸಿಕ್ಸ್ಟಿ ಫೈ ಹಾಕ್ಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಅದೆಲ್ಲ ಮಾಡಬಹುದು ಆನ್ಸರ್ ಈಸ್ ಫಿಫ್ಟೀನ್ ಡಿಗ್ರಿ ನೆಕ್ಸ್ಟ್ ನೋಡೋಣ ಇದು ಏನಾಗುತ್ತೆ ಅಂತಂದರೆ ಎ ರೂಟ್ ಆಫ್ ಎನ್ ಅಂತಿದ್ದು ಏನಾಗುತ್ತೆ ಇಲ್ಲಿಗೆ ಒನ್ ಬೈ ಎಮ್ ಹೋಲ್ ಎಮ್ ಬೈ ಎನ್ ಆಗಿದ್ದು ಕ್ಯಾನ್ಸಲ್ ಆಗುತ್ತೆ ಎನ್ ಉಳಿಯುತ್ತೆ ಅದೇ ಥರ ಮಾಡ್ಕೊಂಡ್ವಿ ಎನ್ಗೂ ಅಂತಂದರೆ ಅಲ್ಲಿಗೆ ಆನ್ಸರ್ ಈಸ್ ಎ ನೆಕ್ಸ್ಟ್ ನೋಡ್ಬೋದು ಇದೇ ಒಂದು ಪ್ರಶ್ನೆಗೆ ನನಗೆ ಡೌಟ್ ಇರೋದು ಆ್ಯಕ್ಚುಲಿ ಆನ್ಸರ್ ಟ್ವೆಂಟಿ ಫೋರ್ ಬರುತ್ತೆ ಬಟ್ ಇಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಇದೆ ಬಿಟ್ಟರೆ ಟ್ವೆಂಟಿ ಟೂ ಇದೆ ಹಾಗಾಗಿ ನನ್ನ ಒಂದು ಪ್ರ ನನ್ನ ಪ್ರಕಾರ ಗ್ರೇಸ್ ಕೊಡಬಹುದು ತ್ರೀ ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಎಕ್ಸಾಕ್ಟ್ಲಿ ಇಟ್ ಈಸ್ ತ್ರೀ ಬೈ ಏಟ್ ತ್ರೀ ಬೈ ಏಯ್ಟ್ ಈಸ್ ದ ಆನ್ಸರ್ ದ ಡಯಾಗನಲ್ಸ್ ಆಫ್ ದ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ ಇಲ್ಲಿ ಫೋರ್ಟಿ ಫೋರ್ ಡಿಗ್ರಿನೇ ಆನ್ಸರು ಮಜ್ಜಾ ಇದೆ ಕ್ವಶನ್ ಮಾತ್ರ ಮುಂದೆ ಸಾಲ್ವ್ ಮಾಡೋಣ ನಾನು ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡ್ಕೋಬೋದು ಅಂಥೇಳಿ ಆ್ಯಂಡ್ ದ ಆನ್ಸರ್ ಈಸ್ ಫೋರ್ಟಿ ಫೋರ್ ಡಿಗ್ರಿ ಓಕೆ ನೀವು ಇಲ್ಲಿ ಸಾಲ್ವ್ ಮಾಡಿದ್ರೆ ನೋಡ್ಬೋದು ಆನ್ಸರ್ ಒನ್ ಫಿಫ್ಟಿ ಸಿಕ್ಸ್ ಡಿಗ್ರಿ ಬರುತ್ತೆ ಎಲ್ಲ ಅಡಿಷನ್ ಮಾಡಿದ್ರಿ ಅಂತ ಅಂದರೆ ಐ ಥಿಂಕ್ ನನಗೆ ಮರ್ತೋಗಿದೆ ಮಾಡ್ಬಿಡೋಣ ಇಲ್ಲ ಅಂದರೆ ಏಯ್ಟ್ ಪ್ಲಸ್ ನೈನ್ ಈಸ್ ಟೆನ್ ಸೆವೆಂಟೀನ್ ಸೆವೆಂಟೀನ್ ಪ್ಲಸ್ ಥರ್ಟೀನ್ ಈಸ್ ಥರ್ಟಿ ಅಲ್ವಾ ಥರ್ಟಿ ಇಸ್ ಈಕ್ ಥರ್ಟಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಬರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು ಟ್ವೆಲ್ವ್ ಬಂತಲ್ವಾ ಇಲ್ಲಿ ಬಿಗ್ಗೆಸ್ಟ್ ಆ್ಯಂಗಲ್ ಕೇಳಿದ್ದಾರೆ ಥರ್ಟೀನ್ ಇನ್ ಟು ಟ್ವೆಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಒನ್ ಫಿಫ್ಟಿ ಸಿಕ್ಸ್ ಅಷ್ಟೇ ಮುಗಿದೋಯ್ತು ಸರ್ಕಂಫರೆನ್ಸ್ ಫಾರ್ಟಿ ಫೋರ್ ಇದೆ ಸಿಲಿಂಡರ್ದು ಹೈಟ್ ಟು ಟ್ವೆಂಟಿ ಇದೆ ಆ್ಯನ್ಸರ್ ಆ್ಯಕ್ಚುಲಿ ಏಯ್ಟ್ ಏಯ್ಟಿ ಇಸ್ ದ ಆ್ಯನ್ಸರ್ ರೇಷಿಯೋ ಆಫ್ ಇದು ಏನಾಗುತ್ತೆ ಅಂತಂದರೆ ತ್ರೀ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ದ ಆನ್ಸರ್ ಈಸ್ ತ್ರೀ ಪೈ ಈಸ್ ಟು ಒನ್ ಓಕೆನಾ ನಂತರ ನೋಡೋಣ ಇಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಟೂ ಫಿಫ್ಟಿ ಆಗುತ್ತೆ ಫಾರ್ಮುಲಾನ ಹಾಕೋಬೇಕು ಎ ಸ್ಕ್ವ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಫಸ್ಟ್ ಹಾಕ್ಕೊಂಡು ಅದರಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ತಗೊ ತಗೊಂಡು ಆ ನಂತರ ಉಳಿದಿದ್ದು ಮಾಡಬೇಕು ಓಕೆನಾ ಇಲ್ಲಿ ನಿಮಗೆ ಸರಿಯಾಗಿರುವಂಥ ಉತ್ತರ ಎ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಒಂದು ಇನ್ನೊಂದು ಮೈನಸ್ ಒಂದು ಬರುತ್ತೆ ಸರಿನಾಟ್ ವಿಲ್ ಬಿ ದ ಆನ್ಸರ್ ಐ ಥಿಂಕ್ ದಿಸ್ ಒನ್ ಇಸ್ ದ ಆ್ಯನ್ಸರ್ ನೋಡಿ ಅದನ್ನು ಹೇಗೆ ಮಾಡಬೇಕು ಅಂತ ಅಂದರೆ ಹೇಳ್ಬಿಡ್ತೀನಿ ನೋಡಿ ಎ ಸ್ಕ್ವೇರ್ ಮೈನಸ್ ನಾನು ಇದನ್ನು ಆ್ಯಕ್ಚುಲಿ ಕೂ ಹಿಡ್ಕೊಂಡು ಕೂರಬೇಕಿತ್ತು ಟೂ ಎಕ್ಸ್ ಪ್ಲಸ್ ಒನ್ ಆಯಿತಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಸೊ ದಿಸ್ ಈಸ್ ಎ ಸ್ಕ್ವೇರ್ ಆ್ಯಂಡ್ ದಿಸ್ ಇಸ್ ಬಿ ಸ್ಕ್ವೇರ್ ಓಕೆನಾ ಆವಾಗನ ಏನಾಯ್ತು ಅಲ್ಲಿಗೆ ಎ ಸ್ಕ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ಕೋಬೋದಾ ಅಲ್ಲಿಗೆ ಏನಂತ ತಗೋಬೋದು ನಾವು ಎ ಅಂತ ಅಂದರೆ ಏನೇ ಬಿ ಅಂತಂದ್ರೆ ಅಲ್ಲಿಗೇನಾಯಿತು ಪ್ಲಸ್ ಎಕ್ಸ್ ಪ್ಲಸ್ ಒನ್ ನಂತರ ಎ ಪ್ಲಸ್ ಎಕ್ಸ್ ಮೈನಸ್ ಮೈನಸ್ ಆಫ್ ಮೈನಸ್ ಎಕ್ಸ್ ಒನ್ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಮೈನಸ್ ಅಲ್ಲಿರೋದು ಇಲ್ದಿರೋದ್ರಿಂದ ಓಕೆನಾ ನಂತರ ಪೇರ್ ಆಫ್ ಲೀನಿಯರ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೆ ಇಸ್ ಈಕ್ವಲ್ ಟು ಫೋರ್ ಮರಿಬೇಡ್ರಿ ನಂತರ ಎಕ್ಸ್ ಮೈನಸ್ ಎಸ್ ಟು ಇದೇನಾಗುತ್ತೆ ಎಕ್ಸ್ ಎ ಇಕೊಳ್ಟು ಎಸ್ ಟು ಮೈನಸ್ ಟು ಆಗುತ್ತೆ ಇಲ್ಲಿ ಡಿವಿಷನ್ ಮೆಥಡ್ ಎಕ್ಸಾಕ್ಟ್ಲಿ ಪಾಲಿಮರ್ ನಾವು ಅದು ಪಾಲಿನಾಮಿ ಅಂತ ಮಾಡ್ತೀವಲ್ಲ ಫೈ ಎಕ್ಸ್ ಮೈನಸ್ ನೈನ್ ಬರುತ್ತೆ ನಂತರ ಏನಾರು ಮಿಸ್ಟೇಕ್ಸ್ ಇತ್ತು ಅಂತಂದರೆ ಟ್ರೈ ಮಾಡೋಣ ಇದು ನಾನು ಮಾಡಿರುವಾಗ ಬಂದಿರುವಂಥ ಆನ್ಸರ್ಸ್ ಇದು ಕರೆಕ್ಟ್ ಇದೆ ಅಂಥೇಳಿ ನನ್ನ ಒಂದು ಭಾವನೆ ಲೆಟ್ಸ್ ಸಿ ಆನ್ಸರ್ ಕೀಯಲ್ಲಿ ಏನಾಗುತ್ತೆ ಅಂಥೇಳಿ ಹಾಗೆ ಈ ಒಂದು ಪ್ರಶ್ನೆಗೆ ನನಗೆ ಆ್ಯಕ್ಚುಲಿ ಡೌಟ್ ಇರೋದ್ರಿಂದ ನಾನಿಲ್ಲಿ ಆ್ಯನ್ಸರ್ನ ಮೆನ್ಷನ್ ಮಾಡ್ತಿಲ್ಲ ನಂತರ ನೋಡೋಣ ಇಲ್ಲಿ ಸರಿಯಾಗಿರುವಂಥ ಉತ್ತರ ಹೇಳಿಬಿಟ್ಟಿದ್ದಾರೆ ಅವರು ಬೈಸೆಕ್ಟರ್ ಅಂತ ಹೇಳಿ ಸೊ ಅಲ್ಲಿಗೇನಾಯಿತು ಇದು ಥರ್ಟಿ ಇದು ಥರ್ಟಿ ಆಯಿತು ಅಂದರೆ ಸಿಕ್ಸ್ಟಿ ಆಯಿತಾ ಅಲ್ಲಿಗೇನಾಯಿತು ಸಿಕ್ಸ್ಟಿ ಪ್ಲಸ್ ಏಯ್ಟಿ ಮಾಡಿದ್ವಿ ಅಂತಂದರೆ ಒನ್ ಫಾರ್ಟಿ ಬಂತು ಒನ್ ಏಯ್ಟಿಲಿ ಒನ್ ಫೋರ್ಟಿ ಎಷ್ಟಾಯಿತು ಫಾರ್ಟಿ ಡಿಗ್ರಿ ಅಂದರೆ ಇದು ಫಾರ್ಟಿ ಡಿಗ್ರಿ ಅದನ್ನು ಡಿವೈಡ್ ಮಾಡಿದ್ವಿ ಅಂತಂದರೆ ಇದು ಟ್ವೆಂಟಿ ಇದು ಟ್ವೆಂಟಿ ಇದು ಥರ್ಟಿ ಫಿಫ್ಟಿ ಆಯಿತು ಒನ್ ಫಿ ಒನ್ ಏಯ್ಟಿಲಿ ಫಿಫ್ಟಿ ಹೋದರೆ ಒನ್ ಥರ್ಟಿ ಇಷ್ಟ ಆನ್ಸರ್ ನಂತರ ಜೊತೆಗೆ ನಾನು ಆ್ಯಕ್ಚುಲಿ ಇಲ್ಲಿ ಪೇಪರ್ ಒಂದು ಹಾಕೋಬಿಟ್ಟಿದ್ದೀನಿ ಸಾರಿ ಫಾರ್ ದ ಮಿಸ್ಟೇಕ್ ನಾನು ನಿಮಗೆ ಪೆಡಗೋಗಿ ಇದು ಏನಿದೆಯಲ್ಲ ಪ್ರಾಬ್ಲಮ್ಸ್ಗಳನ್ನೆಲ್ಲ ಅದನ್ನು ನಾಳೆ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಬಿಕಾಸ್ ಅದನ್ನು ನಾನು ನಮ್ಮ ಲೆಕ್ಚರ್ಸ್ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಒಂದು ಫೈನಲ್ ಆನ್ಸರ್ ಅಂತ ಹೇಳಿ ಕೊಟ್ಬಿಡೋಣ ಸುಮ್ಮನೆ ಗೊಂದಲದಲ್ಲಿ ಕೊಡೋದು ಬೇಡ ಇವೆಲ್ಲ ಕಂಟೆಂಟ್ ಬೇಸ್ಡ್ ಆಗಿರೋದ್ರಿಂದ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸೇ ಇರುತ್ತೆ ಅಂಥೇಳಿ ನಾನು ಇರೋದು ಜೊತೆಗೆ ಈ ಕಂಟೆಂಟ್ ಅದು ಪೆಡಗೋಗಿದೆಲ್ಲ ನಿಮಗೆ ನಾಳೆ ನಾನು ಖಂಡಿತವಾಗಲೂ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಎಷ್ಟು ಸ್ಕೋರ್ ಆಗಿದೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಆಗಿತ್ತಾ ಹೇಳಿ ತಿದ್ಕೊಳ್ಳೋಣ ತಪ್ಪೇನಿಲ್ಲ ಅಲ್ವಾ ಓಕೆ ಬಾಯ್